ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಕೆನರಾ ಬ್ಯಾಂಕ್ ವೃತ್ತ ಕಚೇರಿ ಮಣಿಪಾಲ್ ಮತ್ತು ಖಜಾನೆ ಜಿಟಿಪಿಎಸ್ ಮಣಿಪಾಲ್ ವಿಭಾಗವು ಕೆನರಾ ಮ್ಯಾರಥಾನ್ ಫ್ರೀಡಮ್ ರನ್ 2023 ಇದನ್ನ ಎರಡನೇ ಆವೃತ್ತಿಯನ್ನು ಆಗಸ್ಟ್ 15ರಂದು ಆಯೋಜಿಸಲಾಗಿದೆ ಅನ್ನುವಂಥ ವಿಚಾರವನ್ನು ಬ್ಯಾಂಕ್ನ ಆಯೋಜಕರು ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾವು ಇಲ್ಲಿ ಬರುವ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಆಕ್ಚುಲಿ ಸರ್ಕಲ್ ಆಫ್ ಮಣಿಪಾಲ್ ಮಣಿಪಾಲ್ ವೃತ್ತ ಕಚೇರಿ ಮತ್ತು ವಿದೇಶಿ ಕಚೇರಿ ಮಣಿಪಾಲ್ ನಾನೊಂದು ಫ್ರೀಡಮ್ ರನ್ ಅಂದರೆ ಮ್ಯಾರಥಾನ್ ಕೆನರಾ ಮ್ಯಾರಥಾನ್ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇದು ಮುಕ್ತವಾಗಿ ಅಲ್ಲಿ ಒಂದು ನಮ್ಮ ಸ್ಟಾಫ್ ಇರ್ತಾರೆ ಮತ್ತು ಮುಕ್ತ ಪಬ್ಲಿಕ್ಗೆ ಮೇನ್ ಏನಂತ ಕಾನ್ಸಂಟ್ರೇಟ್ ಮಕ್ಕಳಿಗೆ. ಸೊ ಮಕ್ಕಳಿಗೆ ಹೆಲ್ತಿಗೆ ಮತ್ತು ಸ್ಪೋರ್ಟ್ಸಿಗೆ ಸ್ವಲ್ಪ ಅವರು ಪ್ರಮೋಟ್ ಮಾಡೋದು ಅಂತ ಹೇಳಿ ಸೊ ಎಲ್ಲ ಸ್ಥಳಗಳಲ್ಲಿ ಮಕ್ಕಳಿಗೆ ಸ್ವಲ್ಪ ಇದರಲ್ಲಿ ಇನ್ವಾಲ್ವ್ ಮಾಡೋದು ಅಂತೇಳಿ ನಾವು ಇದನ್ನು ಅರೇಂಜ್ ಮಾಡ್ತೇವೆ. ಸೊ ಇದರಲ್ಲಿ ಮೈನ್ ಆಗಿ ಮೂರು ಕ್ಯಾಟಗರಿ ಇರ್ತದೆ. ಒಂದು 10 ಕಿಲೋಮೀಟರ್, 5 ಕಿಲೋಮೀಟರ್, 3 ಕಿಲೋಮೀಟರ್. ಸೊ ಇದರಲ್ಲದೆ ಈ ರೇಸ್ಗೆ ಅನುಗುಣವಾಗಿ ಟೈಮ್ ಕೂಡ 10 ಕಿಲೋಮೀಟರ್ ಬೆಳಿಗ್ಗೆ 6 ಗಂಟೆಗೆ ಆಗ್ತದೆ. ಸೊ ಅದರ ನಂತರ 6:30 5 ಕಿಲೋಮೀಟರ್, 7 ಗಂಟೆಗೆ 3 ಕಿಲೋಮೀಟರ್. ಇದೆಲ್ಲ ಕಾರ್ಯಕ್ರಮ ಆದಂತೆ ನಾವು ಧ್ವಜಾರೋಹಣ ಮಾಡಿ ಕಾರ್ಯಕ್ರಮ ಮುಕ್ತಾಯ ಮಾಡ್ತೀವಿ. ಸೊ ಅದಕ್ಕೆ ನಾವು ಸಾರ್ವಜನಿಕರಲ್ಲೆಲ್ಲ ವಿನಂತಿ ಮಾಡೋದು ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಇನ್ವಾಲ್ವ್ ಆಗಿ ಒಂದು ಮುಖ್ಯವಾಗಿ ನಮ್ಮದು ಸ್ವಾತಂತ್ರ್ಯ ದಿನಾಚರಣೆ ಸೊ ಅದರ ಅಂಗವಾಗಿ ಮತ್ತು ನಮ್ಮದು ಮತ್ತೆ ಕೂಡ ಈ ಸಮಾಜಕ್ಕೆ ಒಂದು ಮೆಸೇಜ್ ಕೊಡಲಿಕ್ಕೆ ನಾವು ಇದು ಮಾಡ್ತೇವೆ. ಇದು ಫ್ರೀಡಮ್ ಫ್ರಮ್ ಪ್ಲಾಸ್ಟಿಕ್, ಪ್ಲಾಸ್ಟಿಕ್ ಮುಕ್ತ ಸಮಾಜ ಮಾಡಬೇಕು ಮತ್ತು ಬ್ಲಡ್ ಡೊನೇಷನ್ ಹಾಗೆ ತುಂಬ ಮೆಸೇಜ್ ಇದೆ ಮುಂತಾದ ನಾವು ಫೋಟೋ ಇದೆ. ಸೊ ಹಾಗೆ ನಾವೆಲ್ಲ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೇವೆ. ಆಗಸ್ಟ್ 15 ಮಂಗಳವಾರ ಬೆಳಿಗ್ಗೆ 6 ಗಂಟೆಗೆ ಸರ್ಕಲ್ ಆಫೀಸ್ ಮಣಿಪಾಲ್ ಮಣಿಪಾಲ್ ಮುಖ್ಯ ಕಚೇರಿ ಎದುರುಗಡೆ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಎಲ್ಲರೂ ಮುಕ್ತವಾಗಿ ಬಂದು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಈ ಕಾರ್ಯಕ್ರಮವನ್ನು ಒಂದು ಯಶಸ್ವಿಗೊಳಿಸುವ ಬಗ್ಗೆ ಅವರಿಗೆ ವಿನಂತಿ. ಇವೆಂಟ್ ಸ್ಟಾರ್ಟ್ ಆಗೋದು ನಮ್ಮದು ವೃತ್ತ ಕಚೇರಿ ಮಣಿಪಾಲದಿಂದ ಸಿಂಡಿಕೇಟ್ ವೃತ್ತ ಕಚೇರಿ ಮುಖಾಂತರ ಡಿ ಸಿ ಎಫ್ ಅಂತ ಹೋಗ್ತದೆ. ಡಿ ಸಿ ಎಫ್ ಅಂತ ಹೇಳಿದ್ರೆ ನಮ್ಮದು ಅಪಾಯಿಂಟ್ಮೆಂಟ್ ಆಗ್ತದೆ. ಅಲ್ಲಿಗೆ 3 ಕಿಲೋಮೀಟರ್, ಅಲ್ಲಿಂದ ಹೋಗಿ ಬಂದು ಕೂಡ ನಮ್ಮದು ಸರ್ಕಲ್ ಆಫೀಸ್ ಎಲ್ಲ ಎಂಡ್ ಆಗ್ತದೆ 3 ಕಿಲೋಮೀಟರ್. ಮತ್ತು 5 ಕಿಲೋಮೀಟರ್ ವೃತ್ತ ಕಚೇರಿಯಿಂದ ಶುರುವಾಗಿ ಸಿಂಡಿಕೇಟ್ ವೃತ್ತಿ ಮುಖಾಂತರ ಅಪಾಯಿಂಟ್ ಸರ್ಕಲ್ ಮೂಲಕವಾಗಿ ಕಣಪಳ್ಳಿ ಕಣಪಳ್ಳಿ ಅಂತ ಹೇಳಿದ್ರೆ ಸಾಯಿರಾದ ವ್ಯಾಲಿದ ಅಂತ ಅಲ್ಲಿಗೆ ಅಲ್ಲಿಗೆ ಹೋಗಿ ಅಲ್ಲಿ ಪುನಃ ರಿಟರ್ನ್ ಬಂದು ಇಲ್ಲಿ ವೃತ್ತ ಕಚೇರಿಯಲ್ಲಿ ಮುಕ್ತಾಯ ಆಗ್ತದೆ. 10 ಕಿಲೋಮೀಟರ್ ಅಂತ ಹೇಳಿದ್ರೆ ಅದು ಬೇಗ ಸ್ಟಾರ್ಟ್ ಆಗ್ತದೆ 6:00ಗೆ. ಅದು ಕೂಡ ವೃತ್ತ ಕಚೇರಿಯಿಂದ ಶುರುವಾಗಿ ಸಿಂಡಿಕೇಟ್ ಕಚೇರಿಯ ಸಿಂಡಿಕೇಟ್ ಸರ್ಕಲ್ ಮುಖಾಂತರ ಅಪಾಯಿಂಟ್ ಸರ್ಕಲ್ ಮೂಲಕ ನಮ್ಮದು ಚರ್ಚ್ ರೈಲ್ವೆ ಬ್ರಿಡ್ಜ್ ಅಂತ ನೋಡಿ ಅಲ್ಲಿ ಪುನಃ ಅಲ್ಲಿಂದ ರಿಟರ್ನ್ ಬಂದು ಇಲ್ಲಿ ವೃತ್ತ ಕಚೇರಿಯಲ್ಲಿ ಮುಕ್ತಾಯ ಆಗ್ತದೆ. ಸೊ ಇನಾಗ್ರೇಷನ್ಗೆ ನಮ್ಮದು MLA ಬರ್ತಾರೆ ಸೆವೆನ್ ಒಟ್ಟಿಗೆ ಅವರು ಸತೀಶ್ ಅಂತ ಹೇಳಿ ಇವರು ಸೂರಜ್ ವಿಶಾಲ್ ಸರ್ ಪುನೆ.